ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಎಲ್ಲ ಆತ್ಮೀಯ ಬಾಂಧವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹಬ್ಬಕ್ಕೆ ವಿಶೇಷವಾಗಿ ನಾನು ಅವಲಕ್ಕಿ ಬೆಣ್ಣೆ ಚಕ್ಲಿ ಮಾಡುವುದು ತೋರಿಸ್ತಿದ್ದೀನಿ ಇದು ಹತ್ತು ನಿಮಿಷಕ್ಕೆಲ್ಲ ರೆಡಿಯಾಗಿಬಿಡುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ ಇದನ್ನು ಇಡ್ಬೋದು ಒಂದು ತಿಂಗಳು ಇದನ್ನು ಇಟ್ಕೊಂಡು ತಿನ್ಬೋದು ಹಾಗಾದರೆ ಬನ್ನಿ ಏನೇನು ಪದಾರ್ಥಗಳು ಹಾಕಬೇಕು ಹೇಗೆ ಮಾಡಬೇಕು ನೋಡ್ಕೊಳ್ಳೋಣವಾ ನಾನು ಒಂದು ಬೌಲಿನ ಅಳತೆಯಲ್ಲಿ ನಿಮಗೆ ಇದ್ದೀನಿ ಮೊದಲಿಗೆ ಅರ್ಧ ಬೌಲು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ದಪ್ಪ ಅವಲಕ್ಕಿ ತೊಗೊಂಡ್ರೆ ಚೆನ್ನಾಗಾಗುತ್ತೆ ಅದೇ ಬೌಲಲ್ಲಿ ಕಾಲು ಬೌಲು ಹುರ್ಗಡ್ಲೆ ತೊಗೊಂಡಿದ್ದೀನಿ ಚಟ್ನಿ ಚಟ್ನಿ ಪುಡಿ ಎಲ್ಲ ಮಾಡ್ತೀವಲ್ವ ಆ ಉರುಗಡ್ಲೆ ತೊಗೊಂಡಿದ್ದೀನಿ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಹುರ್ಕೋಬೇಕು ಡ್ರೈ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ಅವಲಕ್ಕಿ ಮುಟ್ಟಿದರೆ ಪುಡಿ ಪುಡಿ ಆಗಬೇಕು ಅಲ್ಲಿ ತನಕ ಒಂದು ಎರಡು ಎರಡು ನಿಮಿಷ ಸಾಕಷ್ಟೆ ನೋಡಿ ಹೌದಾ ಹಾಗೇ ಬಿಡ್ತು ಈಗ ನಾನು ನಿಮಗೆ ಮುಟ್ಟಿನೂ ತೋರಿಸ್ತೀನಿ ಈ ಥರ ಮಾಡೋದರಿಂದ ಚಕ್ಲಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಹೌದಾ ಈ ಥರ ಪುಡಿ ಆಗಬೇಕು ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ತಣ್ಣಗೆ ಹಾಕಿ ಬಿಟ್ಬಿಡೋಣಂತೆ ಒಂದು ಎರಡು ನಿಮಿಷದಲ್ಲಿ ತಣ್ಣಗಾಗ್ಬಿಡುತ್ತೆ ತಣ್ಣಗಾಯಿತು ಈಗ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಡ್ರೈ ಪೌಡ್ರ್ ಮಾಡ್ಕೊಳ್ಳೋದು ಅದಕ್ಕೀಗ ಹಾಕ್ಕೊಂಬಿಟ್ಟು ಫುಲ್ಲು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಡ್ರೈ ಪೌಡ್ರ್ ಮಾಡ್ಕೊಬೇಕು ನೀರು ಹಾಕ್ಕೊಳ್ದಂಗೆ ಚೆನ್ನಾಗಾಯ್ತು ನೋಡಿ ಹೌದಾ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ ಚೆನ್ನಾಗಿ ಈಗ ಈಗಿದ ಒಂದು ಜರಡಿ ಸಹಾಯದಿಂದ ಜರಡಿ ಮಾಡ್ಕೊಳ್ಳೋಣಂತೆ ಒಂದು ಬೇಸನ್ನಿಗೆ ಜರಡಿ ಇಟ್ಟಿದ್ದೀನಿ ಜರಡಿಗೆ ಇದು ಪುಡಿ ಮಾಡಿದ್ದೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಒಂದು ಸೆಕೆಂಡ್ ಆಗುತ್ತೆ ಅಷ್ಟೇ ಜರಡಿ ಮಾಡ್ಕೊಂಡ್ಬಿಟ್ಟು ಮೇಲೊಂದು ಸ್ವಲ್ಪ ನೋಡಿ ರವೆ ರವೆ ಬಂದಿದೆ ಅದನ್ನು ತಕ್ಕೊಂಡ್ಬಿಡ್ತೀನಿ ಯಾವ ಬೌಲಲ್ಲಿ ಪುಟಾಣಿ ಅವಲಕ್ಕಿ ಹಾಕ್ಕೊಂಡಿದ್ದೀನೋ ಅದೇ ಬೌಲಲ್ಲಿ ಒಂದು ಬೌಲು ಅಕ್ಕಿ ಇಟ್ಟು ಹಾಕೊಂಡಿದ್ದೀನಿ ನೀವು ಗಿರಣಿಗೆ ಮಾಡಿಸ್ಕೊಂಡು ಓಕೆ ಅಂಗಡಿಯಿಂದ ತಂದಿದ್ದಾದರೂ ಓಕೆ ತುಂಬ ಚೆನ್ನಾಗಾಗುತ್ತೆ ಯಾವುದ್ರಲ್ಲಿ ಮಾಡಿದರೂ ಚೆನ್ನಾಗಾಗುತ್ತೆ ಅದನ್ನು ಜರಡಿ ಮಾಡ್ಕೊತಾ ಇದ್ದೀನಿ ಅದು ಜರಡಿ ಮಾಡ್ಕೊಂಡಿದ್ದಾಯಿತು ಒಂದು ಟೀ ಸ್ಪೂನಲ್ಲಿ ಅಜ್ವಾನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನು ನಾನು ಕರಿಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಬದಲು ಖಾರದ ಪುಡಿ ಬದಲು ಅದನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ನೋಡಿ ಸೌಟು ಬಿಸಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಅದಕ್ಕೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ತುಂಬ ಗೋಪುರದಂಗೆ ಬೆಣ್ಣೆ ತಗೊಂಡು ಅದನ್ನು ಬಿಸಿ ಮಾಡ್ಕೊಂಡು ಜಸ್ಟ್ ಮೆಲ್ಟ್ ಮಾಡ್ಕೋಬೇಕಷ್ಟೆ ಅಷ್ಟು ಮಾಡಿಕೊಂಡು ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೆಣ್ಣೆನ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಕರುಮ್ ಕರುಮ್ ಅನ್ನತ್ತೆ ಬಾಯಿಗೆ ಹಾಕಿದ್ರೆ ಹಂಗೆ ಕರ್ಗೇ ಬಿಡುತ್ತೆ ಅಷ್ಟು ಒಳ್ಳೆ ಪರಿಮಳನೂ ಬರ್ತಾಯಿರುತ್ತೆ ಚೆನ್ನಾಗಿ ಈಗ ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನೋಡಿ ಈ ಥರ ಮುಷ್ಟಿಯಲ್ಲಿ ಹಿಡಿದ್ರೆ ಗಟ್ಟಿ ಆಗಬೇಕು ಹಿಟ್ಟು ಯಾವ ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಈಗ ಬಿಸಿ ನೀರು ತೊಗೊತಾ ಇದ್ದೀನಿ ತುಂಬ ಕುದಿಯೋ ನೀರು ತೊಗೊಬೇಡಿ ನಿಮಗೆ ಕುಡಿತೀರಲ್ಲ ಅಷ್ಟು ಬಿಸಿ ನೀರಾದರೆ ಸಾಕು ಸದ್ಯಕ್ಕೀಗ ಅರ್ಧ ಬೌಲ್ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊತ ಹಾಕೊಂತ ಕಲ್ಸ್ಕೊಂತ ಬರೋಣಂತೆ ಎಷ್ಟು ಇಡಿಸುತ್ತೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ನಾನು ನೋಡಿ ತುಂಬ ಬಿಸಿ ಇರುತ್ತೆ ಸ್ಪೂನಲ್ಲಿ ಒಂದೆರಡು ಸಲ ಕಲಿಸ್ಕೊಂಡು ಆಮೇಲೆ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ ಕಲಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ ತುಂಬ ನೀರು ಆಗಬಾರ್ದು ಸೆಮಿ ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ಮೆತ್ತಗಾದರೂ ಚಕ್ಲಿ ಚೆನ್ನಾಗಿ ಬರೋಲ್ಲ ನೋಡಿ ಇನ್ನೊಂದು ಸಲ ಹಾಕ್ಕೊಂಡೆ ಟೋಟಲಾಗಿ ಈಗ ಅರ್ಧ ಬೌಲ್ ಆಯಿತು ಮತ್ತೆ ನೋಡಿಬಿಟ್ಟು ಮತ್ತೆ ಹಾಕೊಳ್ಳೋಣಂತೆ ಇನ್ನೊಂದು ಅರ್ಧ ಬೌಲ್ ಹಾಕ್ಕೋತಾ ಇದ್ದೀನಿ ಬಿಸಿ ನೀರೇ ಹಾಕ್ಕೋಬೇಕು ತಣ್ಣೀರು ಹಾಕ್ಕೋಬಾರ್ದು ಬಿಸಿ ನೀರು ಹಾಕ್ಕೊಳೋದ್ರಿಂದ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಹೀಗೆ ಕಲ್ಸ್ಕೊಂತ ಬನ್ನಿ ಮತ್ತಿನ್ನೊಂದು ಅರ್ಧ ಬೌಲು ಹಾಕೋತಾ ಇದ್ದೀನಿ ಈಗ ಈಗ ಟೋಟಲ್ ಆಗಿ ಒಂದೂವರೆ ಬೌಲು ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಈಗ ಇಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡೋಣಂತೆ ನೀವು ಈ ಟೈಮಲ್ಲಿ ಉಪ್ಪು ಸರಿ ಇದೆ ಅಂತ ನೋಡ್ಕೊಳ್ಳಿ ನಿಮಗೆ ಖಾರಕ್ಕೆ ಬೇಕಾದ್ರೆ ಖಾರದ ಪುಡಿ ಹಾಕ್ಕೊಬೋದು ನಾನಿಲ್ಲಿ ಮೆಣಸು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕಲ್ಸ್ಕೊಂತ ಬರಬೇಕು ಈ ಹದಕ್ಕೆ ಬರುತ್ತೆ ನೀವು ಕಲಿಸ್ತಾ ಕಲಿಸ್ತಾ ಸೆಮಿ ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ಮೆತ್ತಗೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ನೋಡಿ ಈ ಥರ ಬರಬೇಕು ಹಿಟ್ಟು ನೋಡ್ತಾ ಇದ್ದೀರಲ್ವ ನಾನು ನಿಮಗೊಂಚೂರು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಇದು ಸ್ಟಾರ್ ಚಕ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಅದನ್ನೀಗ ಆ ಚಕ್ಲಿ ಒಳ್ಳಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಚುತ್ತಿದ್ದೀನಿ ಎಲ್ಲ ಕಡೆಯೂ ಈಗ ಅದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಸಿಲಿಂಡರ್ ಆಕಾರದಲ್ಲಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ಸಿಲಿಂಡರ್ ಆಕಾರಕ್ಕೆ ಮಾಡ್ಕೊಂಬಿಟ್ಟು ಚಕ್ಲಿ ಒಳ್ಳಿಗೆ ಹಾಕ್ಕೊಂಬಿಡೋಣಂತೆ ನಾನು ಈಗಾಗಲೇ ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಇದೆ ಈಗ ಚಕ್ಲಿ ಮಾಡೋದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಈಗಿದ್ದು ಹಿಟ್ಟು ಒಣಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಬಟ್ಟೆ ಮುಚ್ಚಿ ಇಟ್ಬಿಡೋಣಂತೆ ನೆಕ್ಸ್ಟ್ ಮತ್ತೆ ತಗೋಬೇಕಲ್ವಾ ನೋಡಿ ಎಣ್ಣೆ ಕಾದಿದೆಯಾ ಅಂತ ನೋಡೋಣವಾ ಹಾಂ ಚೆನ್ನಾಗಿ ಕಾದಿದೆ ಹಿಂಗೆ ಹಾಕಿದ ತಕ್ಷಣ ಈ ಥರ ನೊರೆ ಬಂದು ಮೇಲೆ ಬರಬೇಕು ಈಗ ಚಕ್ಲಿ ಒತ್ತದು ತೋರಿಸ್ತಾ ಇದ್ದೀನಿ ನೋಡಿ ಹೌದಾ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಿಮಗೆ ಈ ಥರ ಚಕ್ಲಿನೂ ಮಾಡ್ಕೋಬೋದು ನಾನಿಲ್ಲಿ ಎರಡು ಥರ ಚಕ್ಲಿ ಮಾಡೋದು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಫಸ್ಟು ನೊರೆ ಬರುತ್ತೆ ನೊರೆ ಎಲ್ಲ ಕಮ್ಮಿ ಆಗೋ ತನಕ ನೀವು ತಿರುಗ್ ಹಾಕೊಳಕ್ಕೆ ಹೋಗಬಾರ್ದು ಈಗ ನೊರೆ ಕಮ್ಮಿ ಆಯಿತು ಈ ಟೈಮಲ್ಲಿ ನಾವು ನಿಧಾನಕ್ಕೆ ತಿರುಗ್ಸಾಕ್ಕೊಳಂತೆ ತಿರುಗ್ ಸಾಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಎಣ್ಣೆ ತುಂಬ ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಹಿಂಗೆ ತಿರುಗ್ ಸಾಕೋಬೇಕು ತಿರುಗ್ ಸಾಕೊಂಡಾದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆ ಟೈಮಲ್ಲಿ ತಗೊಂಡ್ಬಿಡಬೇಕು ನೋಡಿ ಈಗ ಆಗಿದೆ ಕಲರ್ ಚೇಂಜ್ ಆಗಿದೆ ಅಲ್ವಾ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗಿದೆ ಇದನ್ನೀಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಮತ್ತು ಇದೇ ಥರನೇ ಇನ್ನೂ ಒಂದು ತೋರಿಸ್ಕೊಡ್ತೀನಿ ನಿಮಗೆ ತುಂಬ ಈಸಿ ಇದೆ ಇದು ನಿಮಗೆ ಗ್ಯಾಸ್ ಮೇಲೆ ಹಿಂಗೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋದು ಅಭ್ಯಾಸ ಇಲ್ಲ ಅಂದರೆ ನಾನು ಇನ್ನೊಂದು ಸುಲಭವಾದ ವಿಧಾನದಲ್ಲಿ ಈಗ ನಿಮಗೆ ತೋರಿಸ್ಕೊಡ್ತೀನಿ ಈ ಚಕ್ಲಿನೂ ಆಯಿತು ನೋಡಿದ್ರಲ್ವಾ ಈಗ ಒಂದು ಜಾಲಿ ಸೌಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಇದರಲ್ಲಿ ಚಕ್ಲಿ ಒತ್ತುತ್ತಾ ಇದ್ದೀನಿ ದುಣ್ಣನ ಚಕ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ಆ ಚಕ್ಲಿ ಆಯಿತು ಈಗ ಈ ಥರ ಚಕ್ಲಿ ಮಾಡೋದು ತೋರಿಸ್ತೀನಿ ಎಷ್ಟು ಆಗ್ಲಕ್ಕೆ ಬೇಕೋ ಅಷ್ಟು ಅಗ್ಲ ಇದರಲ್ಲೇ ನೀವು ಒತ್ಕೊಂಡ್ಬಿಡ್ಬೋದು ಡೈರೆಕ್ಟಾಗಿ ಬಿಗಿನರ್ಸಿಗೆ ಕಲಿಯೋರಿಗೆ ಎಣ್ಣೆಲಿ ಹಾಕೋಕ್ಕೆ ಎದರ್ತಾರಲ್ವ ನಮಗಂತೂ ಅಭ್ಯಾಸ ಇರುತ್ತೆ ಹಾಕ್ಕೊಂಬಿಡ್ತೀವಿ ಈಗ ಕಲಿಯೋರಿಗೆ ಪಾಪ ಕಷ್ಟ ಆಗುತ್ತಲ್ವ ಈ ಥರ ಮಾಡ್ಕೊಬೋದು ಆರಾಮಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನಾನು ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಐದು ಲೈನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತುದಿಗೆ ಪ್ರೆಸ್ ಮಾಡ್ಕೊಂಬಿಟ್ಟು ಈಗ ಎಣ್ಣೆ ಕಾದಿದೆಯಲ್ವಾ ಈಗ ಎಣ್ಣೆಲಿ ಹಾಕೋದು ತೋರಿಸ್ತೀನಿ ನೋಡಿ ಇಷ್ಟೇ ಈಸಿಯಾಗಿ ಸುಲಭವಾದ ವಿಧಾನದಲ್ಲೇ ನೀವು ಮಾಡ್ಕೋಬೋದು ಆರಾಮಾಗಿ ನೋಡಿ ಈ ಥರ ನೊರೆ ಬರ್ತಾಯಿದೆ ನೊರೆ ಬಂದು ನಿಂತ ಮೇಲೆ ಮತ್ತು ಹಾಕೊಂಡ್ಬಿಟ್ಟು ಒಂದು ನಿಮಿಷ ಆದಮೇಲೆ ಕಲರು ಚೇಂಜ್ ಆಗಿರುತ್ತೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ಟೈಮಲ್ಲಿ ತೆಕ್ಕೊಂಡ್ಬಿಡ್ಬೇಕು ನಾನು ತೆಗೆದು ಒಂದು ಪ್ಲೇಟಿಗೆ ಇದ್ದೀನಿ ನೋಡಿ ನಾನು ಹಾಕಿರೋ ಮೆಸರ್ಮೆಂಟಿಗೆ ಈ ಚಕ್ಲಿ ಇಷ್ಟಾಗಿದೆ ದುಂಡನ ಚಕ್ಲಿ ಹನ್ನೆರಡಾಗಿದೆ ಇದನ್ನೀಗ ಕಟ್ ಮಾಡಿ ತೋರಿಸ್ತೀನಿ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ಬೆಣ್ಣೆ ಅವಲಕ್ಕಿ ಹಾಕಿರೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ತಿಂಗಳು ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರೆಯಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು